वारी वारी जाऊं मैं हिंदी पे वारी। हिंदी हमारी सबकी है महतारी, हिंदी हमारी जय हिंदी हमारी। प्यारे मित्रों, आप सभी को आपके YouTube चैनल स्टडी विद परशुराम में स्वागत है। और आज लेकर आया हूँ मैं आपके सामने हिंदी वल्लरी आठवीं कक्षा में लगा हुआ छठा पाठ समाचार पत्र की आत्मकथा। देखेंगे इस पाठ के वीडियो में क्या क्या है। बच्चों, हम आपके साथ चर्चा करने वाले हैं पहले इस पाठ के विधा पर, पाठ का उद्देश्य आशय और नए शब्दों के अर्थ, और पाठ का अर्थ ग्रहण करेंगे, और अंत में अभ्यास के गतिविधि में रहे प्रश्नोत्तर पर भी चर्चा करेंगे इस वीडियो के दौरान। और आपको करना है कि इस वीडियो के अंत तक बने रहना है, स्किप न करना है, इससे विषय आपको आसान तरीके से ग्रहण करने के लिए सहायक होगी। आत्मीय विद्यार्थिगळे, इदु 8ने तरगतिय 6ನೆಯ पाठ समाचार पत्र की आत्मकथा अंत। सो ಮೊದಲಿಗೆ ಈ ಪಾಠದ ವಿಧವನ್ನ ನೋಡೋಣ। ಪಾಠದ ಆಶಯ, ಪಾಠವನ್ನ ವಿಸ್ತಾರವಾಗಿ ಅರ್ಥೈಸಲಿಕ್ಕೆ ಪ್ರಯತ್ನವನ್ನ ಪಡೋಣ। ಕಡೆಗೆ ಅಭ್ಯಾಸದಲ್ಲಿ ಇರತಕ್ಕಂತ ಪ್ರಶ್ನೋತ್ತರಗಳ ಕುರಿತು ಚರ್ಚೆಯನ್ನ ಮಾಡೋಣ। ಸೊ ತಾವು ವಿಡಿಯೋವನ್ನ ಸ್ಕಿಪ್ ಮಾಡದೆ ವಿಡಿಯೋದ ಕಡೆಯವರೆಗೆ ನೋಡೋದ್ರಿಂದ ವಿಷಯವನ್ನ ಬಹಳಷ್ಟು ಸರಳವಾಗಿ ಅರ್ಥೈಸಿಕೊಳ್ಳಲಿಕ್ಕೆ ಸಹಾಯಕವಾಗುತ್ತೆ। ಹೊಸವರಾಗಿದ್ರೆ ವಿಡಿಯೋವನ್ನ ನೋಡಿದ ಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತೋದ್ರಿಂದ ಮುಂಬರ್ತಕ್ಕಂತ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಅನ್ನು ತಾವು ಮೊದಲಿಗೆ ಪಡೆದು ವಿಡಿಯೋಗಳನ್ನ ನೋಡಬಹುದು। ಸೊ ಪಾಠ ಶುರು ಮಾಡೋಣ। ಮೊದಲನೇದಾಗಿರ್ತಕ್ಕಂಥದ್ದು ವಿಧ। ಈ ಪಾಠ ಬಂದ್ಬಿಟ್ಟು ಆತ್ಮಕಥಾ ವಿಧದಲ್ಲಿದೆ। ಹಾಗಾದ್ರೆ ಆತ್ಮಕಥಾ ಅಂದ್ರೆ ಏನಪ್ಪಾ ಅಂದ್ರೆ, ನಾವು ಕನ್ನಡದಲ್ಲಿ ಆತ್ಮಕಥನ ಅಂತೀವಿ, ಇಂಗ್ಲಿಷ್ ನಲ್ಲಿ ಆಟೋಬಯೋಗ್ರಫಿ ಅಂತ ಕರಿತೀವಿ। ಸ್ವಲಿಖಿತ್ ಜೀವನ್ ಚರಿತ್, ನಮ್ಮ ಜೀವನದ ಘಟನೆಗಳನ್ನ ನಾವೇ ಸ್ವತಃ ಬರೆಯುವಂತದನ್ನ ಏನಂತ ಕರಿತೀವಪ್ಪ ಅಂದ್ರೆ ಆತ್ಮಕಥಾ ಅಂತ ಕರಿತೀವಿ। ಸ್ವಲಿಖಿತ ಜೀವನ ಚರಿತ, ಅಪನೇ ಜೀವನ್ ಕಿ ಘಟನಾವೋ ಕೋ ಖುದ್ ಹಿ ಲಿಖ್ನಾ ಹಿ ಆತ್ಮಕಥಾ ಹೇ। ನಮ್ಮ ಜೀವನದ ಘಟನೆಗಳನ್ನ ಸ್ವತಃ ನಾವೇ ಬರೆಯೋದನ್ನ ನಾವೇನಂತ ಕರಿತೀವಿ, ಆತ್ಮಕಥೆ ಅಂತ ಕರಿತೀವಿ। ಇದು ಇತ್ತು ಆತ್ಮಕಥೆ ಬಗ್ಗೆ ಇರತಕ್ಕಂತ ಒಂದು ಮಾಹಿತಿ। ಇನ್ನು ಮುಂದೆ ಪಾಠದಲ್ಲಿ ಇರ್ತಕ್ಕಂತ ಆಶಯ। ಸೊ ಮೊದಲಿಗೆ ಸಮಾಚಾರ ಪತ್ರ, ಸಮಾಚಾರ ಪತ್ರ ಅಂದ್ರೆ ದಿನಪತ್ರಿಕೆ, ನ್ಯೂಸ್ ಪೇಪರ್ ಅಂತೀವಿ। ಆತ್ಮಕಥ ಅಂತಂದ್ರೆ ಹೇಳಿದ್ದೀನಿ, ಸ್ವಲಿಖಿತ ಜೀವನ ಚರಿತ್ರ ಅಂದ್ರೆ, ಸೊ ದಿನಪತ್ರಿಕೆಯ ಒಂದು ಆತ್ಮಕಥೆ ಏನಿದೆ ಅಂತಕ್ಕಂಥದ್ದು ಈ ಪಾಠದಲ್ಲಿದೆ। ಸೊ ಈ ಪಾಠವು ಕೂಡ ಸಂಕಲಿತವಾಗಿದೆ ಅಂದ್ರೆ ಸಂಗ್ರಹಿತ ವಿಧದಲ್ಲಿದೆ। ಸೊ ನೋಡೋಣ ಏನಿದೆ ಅಂತ। ಈ ಪಾಠಕ್ಕೆ ದ್ವಾರ ಬಚ್ಚೆ ಸಮಾಚಾರ ಪತ್ರಕ್ಕೆ ಮಹತ್ವ ಅವ್ರ ಲಾಭ ಕೋ ಸಮಜ್ ಸಕ್ತೆ ಹೇ। ಈ ಪಾಠದ ಮೂಲಕ ಮಕ್ಕಳು ದಿನಪತ್ರಿಕೆಯ ಮಹತ್ವ ಮತ್ತು ಲಾಭದ ಕುರಿತು ಏನ್ ಮಾಡ್ತಾರಪ್ಪ ಅಂದ್ರೆ ತಿಳುವಳಿಕೆಯನ್ನ ಹೊಂದುತ್ತಾರೆ। ಸೊ ಸಮಾಚಾರ ಪತ್ರ ಅಂದ್ರೆ ದಿನಪತ್ರಿಕೆಯ ಮಹತ್ವ, ಜೊತೆಗೆ ಅದರ ಇರ್ತಕ್ಕಂತ ಒಂದು ಲಾಭ। ಇಲ್ಲಿ ಒಂದು ಒಗಟಿದೆ, ಇದನ್ನ ಪಹೇಲಿ ಅಂತ ಕರಿತೀವಿ ನಾವು ಹಿಂದಿಯಲ್ಲಿ। ಏನಿದೆ ಅಂತಂದ್ರೆ, ರೋಜ್ ಸಬೇರೆ ಘರ್ ಮೇ ಆವು। ಸೊ ಸಬೇರೆ ಅಂದ್ರೆ ಬೆಳಿಗ್ಗೆ। ಸೊ ಪ್ರತಿದಿನ ನಾನು ಬೆಳಿಗ್ಗೆ ಮನೆಯಲ್ಲಿ ಬರ್ತೀನಿ। ದೇಶ ವಿದೇಶ ಕಿ ಖಬರ್ ಸುನಾವು, ದೇಶ ವಿದೇಶದ ಖಬರ್ ಅಂದ್ರೆ ಸುದ್ದಿ। ಸೊ ದೇಶ ವಿದೇಶದ ಸುದ್ದಿಗಳನ್ನ ನಾನು ನಿಮ್ಗೆ ಕೇಳಿಸ್ತೀನಿ। ಜಮೀನ್ ಆಸಮಾನ ಕಿ ಬಾತೆ ಬತಾವು, ಜಮೀನ್ ಅಂದ್ರೆ ಪೃಥ್ವಿ, ಆಸಮಾನ್ ಅಂದ್ರೆ ಆಕಾಶ, ಪೃಥ್ವಿ ಆಕಾಶದಲ್ಲಿರ್ತಕ್ಕಂತ ಮಾತುಗಳನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ। ಜಾನ್ತೆ ಹೋ ಮೈ ಕೌನ್ ಹೋ, ಸೊ ನಿಮ್ಗೆ ಗೊತ್ತಾ ನಾನು ಯಾರು ಅಂತ। ಸೊ ಅದೇ ಯಾರನ್ನಪ್ಪ ಅಂದ್ರೆ ಸಮಾಚಾರ ಪತ್ರ ಅಂತ ಕರಿತೀವಿ। ಇಲ್ಲಿ ನಾವು ಮುಖ್ಯವಾಗಿ ವಿಧ ಮತ್ತು ಆಶಯದ ಬಗ್ಗೆ ಈ ಒಂದು ಸ್ಲೈಡ್ ಮೂಲಕ ತಿಳಿದುಕೊಂಡೆವು। ಇನ್ನು ಮುಂದೆ ಪಾಠದಲ್ಲಿ ಇರ್ತಕ್ಕಂತ ಒಂದು ಇದೇ ಒಂದು ಸಮಾಚಾರ ಪತ್ರ, ಇವತ್ತು ಭಾರತದಲ್ಲಿ ಈ ಪತ್ರಿಕೋದ್ಯಮವನ್ನ ನಾವು ನಮ್ಮ ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗ ಅಂತ ಕರಿತೀವಿ। ಸೊ ಸುಮಾರು ಭಾಷೆಗಳಲ್ಲಿ ಇವತ್ತು ಸಮಾಚಾರ ಪತ್ರಿಕೆಗಳು ಏನ್ ಮಾಡ್ತಾವಪ್ಪ ಅಂದ್ರೆ ಜನರಿಗೆ ಜಾಗೃತರನ್ನಾಗಿ ಮಾಡ್ತಕ್ಕಂತ ಕೆಲಸ ಇವತ್ತು ಪತ್ರಿಕೆಗಳು ಮಾಡ್ತಾ ಇದ್ದಾವೆ। ಸೊ ಇವಿದ್ದು ಸಮಾಚಾರ ಪತ್ರಗಳು। ಪಾಠದಲ್ಲಿರ್ತಕ್ಕಂತ ಹೊಸ ಪದಗಳ ಅರ್ಥ ಬಗ್ಗೆ ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನವನ್ನ ಮಾಡೋಣ। ಹೊಸ ಪದಗಳು ಹೀಗಿದ್ದಾವೆ, ಹಿಸ್ಸಾ ಅಂದ್ರೆ ಭಾಗ ಅಂಶ ಅಂತ ಕರಿತೀವಿ, ಪಾಕ್ಸಿಕ್ ಅಂದ್ರೆ ಪಂದ್ರಹ ದಿನ ಮೇ ಏಕ್ ವಾರ್ ಛಪ್ನೆ ವಾಲಾ, 15 ದಿನಗಳಿಗೆ ಒಂದು ಸಾರಿ ಪ್ರಕಾಶನಗೊಂಡ್ರೆ ಅದನ್ನ ಪಾಕ್ಷಿಕ ಅಂತ ಕರಿತೀವಿ, ಮಿತವ್ಯಯಿ ಅಂದ್ರೆ ಕಮ್ ಖರ್ಚು ವಾಲಾ, ಕಡಿಮೆ ಖರ್ಚಿನ ಅದಕ್ಕೆ ಮಿತವ್ಯಯಿ ಅಂತ ಕರಿತೀವಿ, ಆವಿಷ್ಕಾರ ಅಂದ್ರೆ ಖೋಜ್ ಸಂಶೋಧನೆ ಹುಡುಕು ಅನ್ವೇಷಣೆ ಅಂತೀವಿ, ವಿಶ್ವ ಅಂದ್ರೆ ಸಂಸಾರ ಜಗ ಜಗತ್ತು, ಸಂದೇಶ ವಾಹಕ ಅಂದ್ರೆ ಸಮಾಚಾರ ಪಹುಂಚಾನೆ ವಾಲಾ, ಈ ಸುದ್ದಿಯನ್ನ ತಂದು ತಲುಪಿಸ್ತಾರಲ್ಲ ಅವರಿಗೆ ಸಂದೇಶ ವಾಹಕ ಅಂತ ಕರಿತೀವಿ, ಕತ್ತರ್ನೆ ಅಂದ್ರೆ ಕಟಿಂಗ್ ಕತ್ತರಿಸು, ರಿಸ್ತಾ ಅಂದ್ರೆ ಸಂಬಂಧ, ನಾತಾ ರಿಲೇಶನ್ಶಿಪ್ ಅಂತ ಕರಿತೀವಿ ಸಂಬಂಧ,
ಇಷ್ಟಿತ್ತು ಈ ಪಾಠದಲ್ಲಿರ್ತಕ್ಕಂತ ಒಂದು ಹೊಸ ಪದಗಳ ಅರ್ಥ. ಮಕ್ಕಳ ಪಾಠ ಶುರು ಮಾಡೋಣ. ಪಾಠವನ್ನು ಮೊದಲಿಗೆ ಓದ್ತೀನಿ, ಸೊ ಅದ್ ನೀವುಗಳು ಕೂಡ ಓದ್ಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು. ಯಾದ ಆಯಾ ಆಪ್ಕೋ ಮೈ ಹಿ ಸಮಾಚಾರ ಪತ್ರ ಹೂ ಸುಬಹ ಹೋತೆ ಹಿ ಹರ್ ಘರ್ ಮೇ ದಿಖಾಯಿ ದೇತಾ ಹೂ. ಕೈ ಲೋಗೋ ಕಿ ಮುಜೆ ಪಡೆ ಬಿನಾ ಸುಬಹ ಹಿ ನಹಿ ಹೋತಿ, ಕೈ ಮುಜೆ ಪಡ್ತೆ ಪಡ್ತೆ ಹಿ ಚಾ ಯಾ ಕಾಫಿ ಪೀತೆ ಹೈ. ಮೈ ವ್ಯಕ್ತಿ ಕೆ ಜೀವನ ಕಾ ಏಕ್ ಮಹತ್ವಪೂರ್ಣ ಹಿಸ್ಸಾ ಬನ್ ಗಯಾ ಹೂ. ಮೈ ಮನುಷ್ಯ ಕೋ ಉನ್ಕೆ ಅಪನೆ ಘರ್ ಬೈಠೆ ಬೈಠೆ ಸಾರೆ ವಿಶ್ವ ಕಿ ಜಾನಕಾರಿ ದೇತಾ ಹೂ. ಮೈ ಅಮೀರ್ ಗರೀಬ್ ಸಬ್ಕೆ ಜ್ಞಾನ ಕಾ ಸಸ್ತಾ ಔರ್ ಸುಲಭ ಸಾಧನ ಹೂ. ಇಲ್ಲಿ ಏನಿದೆ ಅಂತಂದ್ರೆ ಯಾದ ಆಯಾ, ಸೊ ಆ ಒಗಟ್ಟೆ ನಿಮಗೆ ನೆನಪು ಬತ್ತಪ್ಪ ಅಂದ್ರೆ, ಸೊ ಆ ಒಗಟ್ಟಿನ ಉತ್ತರ ಏನಿತ್ತಪ್ಪ ಅಂದ್ರೆ ಸಮಾಚಾರ ಪತ್ರ, ದಿನಪತ್ರಿಕೆ ಅಂತ ಕರಿತೀವಿ. ಸುಬಹ ಹೋತೆ ಹಿ ಬೆಳಿಗ್ಗೆ ಆದ ತಕ್ಷಣ ಏನಾಗ್ತದಪ್ಪ ಅಂದ್ರೆ ಹರ್ ಘರ್ ಮೇ ದಿಖಾಯಿ ದೇತಾ ಹೂ, ಪ್ರತಿ ಮನೆಯಲ್ಲಿ ನಾನು ಏನ್ ಮಾಡ್ತೀನಿಪ್ಪ ಅಂದ್ರೆ ನಿಮ್ಗೆ ಕಾಣಿಸಿಗ್ತೀನಿ. ಕೈ ಲೋಗೋ ಕಿ ಮುಜೆ ಪಡೆ ಬಿನಾ ಸುಬಹಿ ನಹಿ ಹೋತಿ, ಕೆಲವು ಜನರು ಈ ಸಮಾಚಾರ ಪತ್ರವನ್ನು ಓದದೆ ಅವ್ರಿಗೆ ಬೆಳಿಗ್ಗೆ ಆಗೋದೇನೆ ಗೊತ್ತಾಗೋದಿಲ್ಲ. ಕೈ ಮುಜೆ ಪಡ್ತೆ ಪಡ್ತೆ ಹಿ ಚಾ ಯಾ ಕಾಫಿ ಪೀತೆ, ಕೆಲ ಜನರು ಈ ಒಂದು ಪತ್ರಿಕೆಯನ್ನ ಓದ್ತಾ ಓದ್ತಾ ಏನ್ ಮಾಡ್ತಾರಪ್ಪ ಅಂದ್ರೆ ಚಾಯ್ ಮತ್ತು ಕಾಫಿಯನ್ನು ಸಹಿತ ಕುಡಿತಾರೆ. ಮೈ ವ್ಯಕ್ತಿಗೆ ಜೀವನ ಕಾ ಏಕ್ ಮಹತ್ವಪೂರ್ಣ ಹಿಸ್ಸಾ ಬನ್ ಗಯಾ ಹೂ, ನಾನು ವ್ಯಕ್ತಿಯ ಜೀವನದ ಒಂದು ಮಹತ್ವಪೂರ್ಣ ಹಿಸ್ಸಾ ಅಂದ್ರೆ ಭಾಗವಾಗಿ ಬಿಟ್ಟಿದ್ದೀನಿ. ಮೈ ಮನುಷ್ಯ ಕೋ ಉನ್ಕೆ ಅಪನೆ ಘರ್ ಬೇಟೆ ಬೇಟೆ ಸಾರೆ ವಿಶ್ವ ಕಿ ಜಾನಕಾರಿ ದೇತಾ ಹೂ. ಅಷ್ಟೇ ಅಲ್ಲದೆ ನಾನು ಮನುಷ್ಯರಿಗೆ ಏನ್ ಮಾಡ್ತೀನಿ ಅಂದ್ರೆ ಅವರು ಮನೆಯಲ್ಲೇ ಕುಳಿತುಕೊಂಡೆ ಇಡೀ ಜಗತ್ತಿನ ಒಂದು ಜಾನಕಾರಿ ಅಂದ್ರೆ ಮಾಹಿತಿ ವಿಷಯ ತಿಳುವಳಿಕೆಯನ್ನು ನಾನು ಕೊಡ್ತೀನಿ. ಮೈ ಅಮೀರ್ ಗರೀಬ್ ಸಬ್ಕೆ ಜ್ಞಾನ ಕಾ ಸಸ್ತ ಅವ್ರ ಸುಲಭ ಸಾಧನು, ನಾನು ಅಮೀರ್ ಅಂದ್ರೆ ಶ್ರೀಮಂತ, ಗರೀಬ್ ಅಂದ್ರೆ ಬಡವ, ಸೊ ಶ್ರೀಮಂತ ಬಡವರ ಎಲ್ಲರೂ ಕೂಡ ಒಂದು ಜ್ಞಾನದ ಸಸ್ತ ಅಂದ್ರೆ ಬಹಳಷ್ಟು ಮಿತವ್ಯಯ ಕಡಿಮೆ ಖರ್ಚಿನ ಒಂದು ಮತ್ತು ಸುಲಭವಾಗಿ ಸಿಗ್ತಕ್ಕಂತ ಒಂದು ವಸ್ತುವಾಗಿ ಬಿಟ್ಟಿದ್ದೀನಿ. ಯಾವ್ದಪ್ಪ ಅಂದ್ರೆ ಸಮಾಚಾರ ಪತ್ರ. ಇದೇ ಇರ್ತಕ್ಕಂಥದ್ದು ಸಮಾಚಾರ ಪತ್ರ. ಸೊ ಎದ್ದ ತಕ್ಷಣ ನಾವು ಕೆಲವೊಬ್ರು ಜನರು ನೋಡ್ತಾರೆ, ಸೊ ಮನೆಗೆ ಬಂದ ತಕ್ಷಣ ಒಂದು ನ್ಯೂಸ್ ಪೇಪರ್ ಓದ್ಲಾರ್ದೆ ಬೇರೆ ಏನು ಕೆಲಸಗಳನ್ನ ಮಾಡೋದಿಲ್ಲ, ಅವ್ರಿಗೆ ಸಮಾಚಾರ ಪತ್ರ ಓದಿದ ನಂತರ ಎಲ್ಲ ಒಂದು ಮಾಹಿತಿ ಗೊತ್ತಾಗುತ್ತೆ. ಕೆಲವು ಜನರು ಮನೆಯಲ್ಲಿ ಕುಳಿತು ಚಾಯನ್ನ ಅಥವಾ ಟೀಯನ್ನ ತೆಗೆದುಕೊಳ್ಳತಾನೆ ಏನ್ ಮಾಡ್ತಾರಪ್ಪ ಅಂದ್ರೆ ಸಮಾಚಾರ ಪತ್ರವನ್ನು ಓದ್ತಾರೆ. ಈ ಸಮಾಚಾರ ಪತ್ರಕ್ಕೆ ಬಡವ ಶ್ರೀಮಂತ ಅಂತಕ್ಕಂಥ ಯಾವುದೇ ಭೇದ ಭಾವ ಇರೋದಿಲ್ಲ, ಅದು ಎಲ್ಲ ಜನರಿಗೆ ಒಂದು ಕಡಿಮೆ ಖರ್ಚಿನಲ್ಲಿ ಮತ್ತು ಸುಲಭವಾಗಿ ಸಿಗ್ತಕ್ಕಂಥ ಒಂದು ಸಾಧನವಾಗಿ ಬಿಟ್ಟಿದೆ. ಯಾವುದು? ಸಮಾಚಾರ ಪತ್ರ, ದಿನಪತ್ರಿಕೆ. ಮುಂದೆ ಇದೆ, ಪ್ರಾಚೀನ ಕಾಲಮೇ ರಾಜ ಮಹಾರಾಜ ಕಬೂತರಂಕೆ ದ್ವಾರ ಸಂದೇಶ ಭೇಜಾ ಕರ್ತೈತೆ. ಇಲ್ಲಿ ಸ್ವಲ್ಪ ಹಿಂದಿನಿಂದ ತಗೊಂಡಿದ್ದಾರೆ. ಹಿಂದಿನ ಕಾಲದಲ್ಲಿ ಏನಿತ್ತಪ್ಪ ಅಂದ್ರೆ ರಾಜ ಮಹಾರಾಜರು ಪಾರಿವಾಳದ ಮೂಲಕ ಸಂದೇಶವನ್ನ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಕಳಿಸ್ಕೊಡ್ತಿದ್ರು. ಸಂದೇಶ ವಾಹಕ್ ಬಿ ಸಂದೇಶ ಲೇಖರ್ ಜಾತೈತೆ, ಈ ಕಬೂತರ ಜೊತೆಗೆ ಸಂದೇಶ ವಾಹಕ ಅಂದ್ರೆ ದೂತರು. ಸೊ ಇಲ್ಲಿ ವಿಷಯವನ್ನ ಹೋಗಿ ಮುಟ್ಟಿಸ್ತಕ್ಕಂತ ಸಂದೇಶ ವಾಹಕರು ಕೂಡ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಸಂದೇಶವನ್ನು ಓದು ಕೊಡ್ತಿದ್ರು. ಆ ಸಮಾಚಾರ ಪಹುಚಾನೆಕೆ ಕೈ ಸಾಧನ್ ಬನೆ ಹೇ ಜಿನ್ಮೆ ರೇಡಿಯೋ ಟೆಲಿಫೋನ್ ದೂರದರ್ಶನ್ ಕಂಪ್ಯೂಟರ್ ಆದಿ ಮೇರೆ ಸಾಥಿ ಹೇ. ಇವತ್ತು ಈ ಒಂದು ಸುದ್ದಿಯನ್ನ ಓದು ಮುಟ್ಟಿಸ್ತಕ್ಕಂತ ಕೆಲಸ ಮಾಡ್ಲಿಕ್ಕೆ ಕೆಲವೊಂದಿಷ್ಟು ಸಾಧನಗಳಿದಾವೆ, ಅದು ಆಕಾಶವಾಣಿ ಆಗಿರ್ಬೋದು, ಟೆಲಿಫೋನ್ ಆಗಿರ್ಬೋದು, ದೂರದರ್ಶನ ಮತ್ತು ಸಂಗಣಕ ಯಂತ್ರ ಕಂಪ್ಯೂಟರ್, ಇವೆಲ್ಲವುಗಳು ಕೂಡ ಇವತ್ತು ಸಮಾಚಾರ ಪತ್ರದ ಗೆಳೆಯರಾಗಿ ಬಿಟ್ಟಿದ್ದಾರೆ. ಅವು ಕೂಡ ಏನ್ ಮಾಡ್ತಾ ಇದ್ದಾವಪ್ಪ ಅಂದ್ರೆ ಈ ಸುದ್ದಿಯನ್ನು ಮುಟ್ಟಿಸ್ತಕ್ಕಂಥ ಕೆಲಸವನ್ನ ಇವತ್ತು ನಿರಂತರವಾಗಿ ಮಾಡ್ತಾ ಇದ್ದಾವೆ. ಇದು ಹಿಂದಿನ ಕಾಲದಲ್ಲಿ ನಮ್ಮ ರಾಜ ಮಹಾರಾಜರು ಸಂದೇಶವನ್ನ ಕಳಿಸಲಿಕ್ಕೆ ಪಾರಿವಾಳಗಳ ಸಹಾಯವನ್ನು ಪಡಿತಿದ್ರು. ಪಾರಿವಾಳದ ಜೊತೆ ಜೊತೆಗೆ ಅವ್ರು ಏನ್ ಮಾಡ್ತಿದ್ರಪ್ಪ ಅಂದ್ರೆ ಸಂದೇಶ ವಾಹಕ ಅಂದ್ರೆ ದೂತರ ಸಹಾಯವನ್ನ ಪಡೆದು ಸಹಿತ ತಮ್ಮ ಸುದ್ದಿಯನ್ನ ಬೇರೆಯವರಿಗೆ ಸುದ್ದಿಯನ್ನ ಮುಟ್ಟಿಸ್ತಕ್ಕಂತ ಒಂದು ಕೆಲಸವನ್ನ ಅವರು ಮಾಡ್ತಿದ್ರು. ಪ್ರಸ್ತುತ ವರ್ತಮಾನ ಸಮಯದಲ್ಲಿ ರೇಡಿಯೋ ಟೆಲಿಫೋನ್ ದೂರದರ್ಶನ ಮತ್ತು ಕಂಪ್ಯೂಟರ್ ಅಂತಕ್ಕಂಥ ಆಧುನಿಕ ತಂತ್ರಜ್ಞಾನದ ಸಾಧನಗಳು ಸಹಿತ ಇವತ್ತು ಸಂದೇಶವನ್ನು ಓದಿ ಮುಟ್ಟಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾವೆ.